ಯೋಗರಾಜ್ ಭಟ್ ಕನ್ನಡ ಸಿನಿಮಾ ರಂಗದಲ್ಲಿ ನಿರ್ದೇಶನ ಮತ್ತು ಹಾಡುಗಳ ಮೂಲಕ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದವರು. ಅವರು ಕನ್ನಡಕ್ಕೆ ತಮ್ಮ ಹಾಡುಗಳ ಮೂಲಕ ಹೊಸದೇ ಬಗೆಯ ಖುಷಿ ಕೊಟ್ಟವರು. ಭಟ್ರು ತಮಾಷೆ ತಮಾಷೆಯ ಧಾಟಿಯಲ್ಲೇ ಅವಕ್ಕಾಗುವಂತಹ ಫಿಲಾಸಫಿಯನ್ನ ಕಟ್ಕೊಡ್ತಾರಲ್ಲ, ಅದಂತೂ ಒಂದು ತರ ರೋಚಕನೇ ಸರಿ. ಅಂಥ ಭಟ್ಟರ ಕಣ್ಣಲ್ಲಿ ದೀಪಾವಳಿಗೂ ಹೊಸ ಅರ್ಥವಿದೆ, ಅದು ಭಟ್ಟರ ಬೆಳಕು. ಭಟ್ರಿಗೆ ದೀಪಾವಳಿ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ನನ್ನ ಧ್ವನಿಗೆ ದೀಪಾವಳಿ ಅಂದ್ರೆ ಬಾಲ್ಯ ನೆನಪಾಗುತ್ತೆ. ಬಾಲ್ಯ ಒಂದಿಷ್ಟು ಘಟನೆ ಬಂದು ಹೈಸ್ಕೂಲು ಕಾಲೇಜು ಹೋಗೋವರೆಗೆ ಮನೆ ಹೊಸ ಬಟ್ಟೆ ಒಂದಿಷ್ಟು ಪಟಾಕಿ ಅಂಟಿಸೋದು ಕಿತ್ತಾಡೋದು ಹೊಟ್ಟೆ ತುಂಬ ತಿನ್ನೋದು ಈ ಹಂಡೆ ಮುಂದೆ ಕೂರಿಸ್ಬಿಟ್ಟು ಹಣೆಗೆ ಕಪ್ಪು ಹಚ್ಚಿಬಿಟ್ಟು ಹಂಡೆ ಸ್ನಾನ ಮಾಡಿಸೋದು ದಿವ್ಯ ಸ್ನಾನ ಅದು ಆ ಸ್ನಾನ ನೆನಪಾಗುತ್ತೆ. ಅದಾದ ಮೇಲೆ ಒಂದಿಷ್ಟು ಊರು ಗಿರು ಮುಗುರು ಬೆಂಗಳೂರು ಥರದ ನಗರಕ್ಕೆ ಬಂದ ಮೇಲೆ ಒಂದು 8-10 ವರ್ಷ ಎಲ್ಲ ಹಬ್ಬನೂ ಒಂದೇ ಥರ ಕಾಣೋದು, ಯಾವ ಹಬ್ಬಕ್ಕೂ ಏನು ವ್ಯತ್ಯಾಸ ಗೊತ್ತಿರಲಿಲ್ಲ. ಯಾರೋ ಕರೆದ್ರೆ ಹೊಟ್ಟೆ ತುಂಬ ತಿನ್ನೋದು ಅದೊಂದು ಮಾತ್ರ ಹಬ್ಬ ಅಂದರೆ ತಿನ್ನೋದು ನನ್ನ ಪ್ರಕಾರ. ಆವಾಗ ಅದಾಗಿ ಸಂಸಾರಸ್ಥ ಆದ ಮೇಲೆ ಜಾಡಿಸಿ ಒದ್ದು ಮನೆ ಕರೀತಾರೆ, ಹಬ್ಬ ಇವತ್ತು ಎಲ್ಲೂ ಹೋಗಂಗಿಲ್ಲ, ಅಥವಾ ಎಲ್ಲರೂ ಆಚೆ ಹೋದ್ರೆ ಬೇಗ ಬಂದ್ಬಿಡ್ಬೇಕು ಅನ್ನೋ ಥರದ್ದು ಮಕ್ಕಳು ಸಂಭ್ರಮ ಇಷ್ಟೇ. ನನ್ನ ಪ್ರಕಾರ ದೀಪಾವಳಿ ಅಂದರೆ ಒಂದು ಸಂಸಾರದ ವಾತಾವರಣದಲ್ಲಿ ಒಂದಿಷ್ಟು ಬೆಳಕು ಮೂಡುತ್ತೆ, ಅದೇ ದೀಪಾವಳಿ. ನಿಮ್ಗೆ ದೀಪಾವಳಿ ಅಂದ ತಕ್ಷಣ ಯಾವ ಹಾಡು ನೆನಪಾಗತ್ತೆ? ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿ ಎಂಬ ತತ್ವವನ್ನು ನೀ ಎತ್ತಿ ತೋರು ಬಾ ತಾಯಿ, ಅದನ್ನು ನನಗೆ ಯಾವಾಗಲೂ ತುಂಬ ಹಾಂಟ್ ಮಾಡುತ್ತೆ. ಅದು ಎಲ್ಲರೂ ಪ್ಲೇ ಆದರೆ ಒಂದೆರಡು ಮೂರು ಸೆಕೆಂಡು ಥರ ಏನೋ ಬೆಳಕು ನೋಡ್ದಂಗೆ ಆಗುತ್ತೆ, ತುಂಬ ಯೋಚನೆ ಮಾಡಿ ಬರೆದಂಥ ಸಾಲು ಅಂತ. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬದುಕು, ಈ ಹಾಡು ನನಗೆ ತುಂಬ ಇಷ್ಟ. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು, ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಬೆಳಕು ಬಂಧನ, ಕತ್ತಲು ಸ್ವತಂತ್ರ ಅಂತ ಕೆಲವರು ಅಂತಾರೆ, ಆದ್ರೆ ನಿಮ್ಗೆ ಕತ್ಲು ಬಂಧನ ದೀಪ ಸ್ವತಂತ್ರ ಅಂತಾರೆ. ಬೆಳಕಲ್ಲಿ ಎಲ್ಲ ಕಾಣೋದ್ರಿಂದ ಹಾಗಂತಾರೆ, ಆದರೆ ಕತ್ಲಿಗೆ ಕತ್ಲದ್ದೇ ಆದ ಮಹತ್ವ ಇದೆ. ಆ ಜೀರುಂಡೆ ಸದ್ದಿಗೆ ಅದರದ್ದೇ ಆದೊಂದು ಏಕತಾನತೆ ಇದೆ. ತುಂಬ ಏಕಾಂತ, ತುಂಬ ಒಂಟಿ, ತುಂಬ ನಿರ್ಗತಿಕ ಈ ಥರ ಅನ್ನಿಸ್ದಾಗ ರಾತ್ರಿ ಹೊತ್ತು ದೂರದಲ್ಲಿ ಯಾವುದೋ ಹಳೆ ರೇಡಿಯೋದಲ್ಲಿ ಒಂದು ಹಾಡು ಕೇಳಿದಾಗ ಆಗೋ ಭಾವ ಬೇರೆ, ಹಗಲೊತ್ತು ಸಂತೆಯಲ್ಲಿ ಒಂದು ಸೌತೆಕಾಯಿ ತಿನ್ನೋದು ಬೇರೆ, ಎರಡಕ್ಕೂ ಅದರದ್ದೇ ಆದ ಗಾಢತೆ ಇದೆ. ಎರಡು ಏನೇ ಪ್ರಯತ್ನ ಪಟ್ಟು ಎರಡೂ ಇದ್ದಿದ್ದೇ ಬದುಕು, ಒಂದಕ್ಕೊಂದು ಪೂರಕ. ಕತ್ಲಿದ್ರೆ ಬೆಳಕಿಗೆ ಬೆಲೆ, ಬೆಳಕಿದ್ರೆ ಕತ್ಲಿಗೆ ಬೆಲೆ. ದೀಪ ಕಂಡ್ರೆ ಏನ್ ಹಚ್ಚಬೇಕು ಅನ್ಸುತ್ತೆ, ದೀಪನ ಪಟಾಕಿನ ಇಲ್ಲ ಸಿಗರೇಟ? ನಂದದೀಪ ಉರಿಯೋದು ತುಂಬ ಹೊತ್ತು ನೋಡಬೇಕು ಅಂತ ಅನಿಸುತ್ತೆ, ಬಟ್ ಎಲ್ಲ ಇವಾಗ ನಂದದೀಪ ಬಿಸಾಕ್ಬಿಟ್ಟು ಈ ಕರೆಂಟ್ ಲೈಫ್ ಲ್ಯಾಂಪ್ ತಂದುಬಿಟ್ಟಿದ್ದಾರೆ. ಪುಟ್ಟ ಹಣತೆಯಲ್ಲಿ ಒಂದು ಕೇಬಲ್ ಬರುತ್ತೆ, ಕೇಬಲ್ ತುದಿಗೆ ಒಂದು ದೀಪ ಇಟ್ಬಿಟ್ಟಿರುತ್ತೆ, ಗಾಳಿಗಾರೋ ಗೋಜಿಲ್ಲ, ಎಣ್ಣೆ ಹಾಕೋ ಗೋಜಿಲ್ಲ, ಆ ಹಣತೆ ಒಡೆದೋಗುತ್ತೆ ಅನ್ನೋ ಗೋಜಿಲ್ಲ. ಬಟ್ ನಂದದೀಪ ಮಣ್ಣಿಂದಾಗಿದ್ದಷ್ಟು ಬಹಳ ನೋಡೋದಕ್ಕೆ ಸೌಂದರ್ಯ, ಅದೊಂದು ಸಣ್ಣದಾಗಿ ತೊನೀತಾ ಇರುತ್ತೆ ಹೀಗೆ, ಅದು ಉರಿಬೇಕು, ಉರಿಯೋದೇ ಮಜ, ಅದನ್ನು ನೋಡೋದೇ ಮಜ. ಬೊಂಬೆ ಆಡ್ಸೋನು ಮೇಲೆ ಕೂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು, ಬೊಂಬೆ ಆಡ್ಸೋನು ಮೇಲೆ ಕೂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು. ದೀಪ ಅಂದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರೆ, ನಿಮ್ಮ ಗೆಳತಿನಾ ಇಲ್ಲ ಫ್ರೆಂಡಾ? ಯಾವುದೇ ನಂದದೀಪ ನೋಡಿದ್ರೆ ನನಗೆ ಮೊದಲಿಗೆ ನೆನಪಾಗೋದು
ಮನೆಯಲ್ಲಿ ನಮ್ಮ ಅಣ್ಣ ಒಬ್ಬ, ನಮ್ಮ ತಾಯಿ ಪ್ರಾಯಶಃ ನಾನು 3-4 ವರ್ಷ ಇರಬಹುದು. ದೀಪ ಮುಟ್ಟಿದ್ರೆ ಸುಡುತ್ತೆ ಅನ್ನೋದನ್ನು ಬೆರಳು ಹಿಂಗೆ ತಾಕ್ಸಿ 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 ತೋರಿಸಿದ್ರು ನನಗೆ. ಅದನ್ನು ಬ್ಲರ್ರಾಗಿ ನೆನಪಾದಂಗೆ ಆಗುತ್ತೆ, ನನ್ನ ಬಾಲ್ಯದಲ್ಲಿ ಇದ್ದ ಮನೆ ದೀಪ ಮುಟ್ಟಿದ್ರೆ ಕೈ ಸುಡುತ್ತೆ ಅನ್ನೋದನ್ನು ಪ್ರಾಕ್ಟಿಕಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಅದು ನೆನಪಾಗುತ್ತೆ. ಒಂದು ಎಡಗಾಲು ಒಂದು ಬಲಗಾಲು, ಒಮ್ಮೆ ಅದು ಮುಂದೆ ಒಮ್ಮೆ ಇದು ಹಿಂದೆ. ಭಟ್ರಿಗೆ ದೀಪದ ಬೆಳಕಲ್ಲಿ ಕಾಣೋದು ಏನು, ಬೆಳಕಿನಲ್ಲಿ ಅವರಿಗೆ ಮೊದಲು ನೆನಪಾಗೋದೇನು ಅಂತ ನೋಡೋಣ ಬ್ರೇಕ್ ಆದ್ಮೇಲೆ. ಕೈ ಮಾಡು ಏನಾದ್ರೂ ಬೇರೆ ತರ ಸೈನ್ ಅಲ್ಲಿ ನನಗೇರು ತಂಗಿನ ಮರ